75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ನಿಮಿತ್ತ ಯಲಬುರ್ಗಾ ಪಟ್ಟಣದಲ್ಲಿ ಅಂಗನವಾಡಿ ಮಕ್ಕಳು ಹಾಗೂ ಶಿಕ್ಷಕರಿಂದ ಹಾರಕ ತಿರಂಗ ಜಾಥಾ ಕಾರ್ಯಕ್ರಮ ಜರುಗಿತು. ಪಟ್ಟಣದಲ್ಲಿರುವ 21 ಅಂಗನವಾಡಿ ಕೇಂದ್ರಗಳಿಂದ ಪ್ರತಿಯೊಬ್ಬ ಶಿಕ್ಷಕಿಯರು ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಛದ್ಮವೇಷಗಳನ್ನು ಧರಿಸಿಕೊಂಡು ಭಾರತ ಮಾತಾ ಕಿ ಜೈ ಎನ್ನುವ ಘೋಷಣೆಗಳ ಮೂಲಕ ಪುಟ್ಟ ಪುಟ್ಟ ಪುಟಾಣಿಗಳನ್ನು ಬೀದಿಗಳಲ್ಲಿ ಕರೆದೊಯ್ಯುತ್ತಿರುವ ದೃಶ್ಯ ಅತ್ಯಂತ ಮನಮೋಹಕವಾಗಿ ಕಂಡುಬಂದಿತು. ಈ ಸಂದರ್ಭದಲ್ಲಿ ಅಂಗನವಾಡಿ ಮೇಲ್ವಿಚಾರಕಿ ಶಿವಪುತ್ರಮ್ಮ ಹಾಗೂ ಅಂಗನವಾಡಿ ಶಿಕ್ಷಕಿಯರಾದ ಗೌರಮ್ಮ ಬೇಲೇರಿ, ಶಾಂತ ಹಡಪದ ಪ್ರೇಮ ಹುಬ್ಬಳ್ಳಿ, ಪಾರ್ವತಿ ಚಲವಾದಿ ಅನುಸೂಯ ಚೌಡಿ, ಗವಿಸಿದ್ದಮ್ಮ ಕೊಡಗಲಿ, ಮೋಹನ್ ಪಾಶಾರಾಡಿ, ಸಾವಿತ್ರಿ ಅಂಬಲಿ, ಹುಲಿಗೆಮ್ಮ ಗುಡ್ಲನೂರ, ಅಕ್ಕಮ್ಮ ಕಂಬಳಿ, ಶಾರದ ಆಲೂರ, ನಾಗರತ್ನ ಸಂಗನಾಳ, ದಾಕ್ಷಾಯಿಣಿ ಡಂಬಳ, ಸಾವಿತ್ರಿ ಅಂಗಡಿ, ಸುಮಿತ್ರಾ ಕರೆಕುರಿ, ಕವಿತಾ ಚೌಹಾಣ್, ಗಂಗಮ್ಮ, ಬಸಮ್ಮ, ಮಂಜುಳಾ, ಯಮುನಮ್ಮ, ಸುನಿತಾ ಮತ್ತಿತರರು ಹಾಜರಿದ್ದರು. ಮಲ್ಲಿಕಾರ್ಜುನ ಹಡಪದ, ಯಲಬುರ್ಗಾ, ದಿಕ್ಸೂಚಿ ಟಿವಿ.